ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ. ವೇತನ ಆಯೋಗದ ವರದಿ, ಬಹು ನಿರೀಕ್ಷಿತ 7ನೇ ವೇತನ ಆಯೋಗದ ವರದಿ ಇಂದು ಸಲ್ಲಿಕೆಯಾಗಲಿದೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ. ಏನೆಲ್ಲ ಮಾಹಿತಿ ಸಲ್ಲಿಕೆ ಆಗಲಿದೆ, ಯಾರು ಸಲ್ಲಿಕೆ ಮಾಡ್ತಾ ಇದ್ದಾರೆ, ಎಲ್ಲಿ ಸಲ್ಲಿಕೆ ಮಾಡ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳ ನಿಲುವೇನಿದೆ, ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಏನು ಸ್ಪಷ್ಟಪಡಿಸಿದ್ದಾರೆ, ಅದರ ಬಗ್ಗೆ ಸಂಪೂರ್ಣ ವರದಿಯನ್ನು ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡ್ತಾ ಇದ್ದೀರಾ 7ನೇ ವೇತನ ಆಯೋಗದ ವರದಿ, ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಕೆ ಎಂಬುದ್ರ ಬಗ್ಗೆ ಶೀರ್ಷಿಕೆಯನ್ನು ಏನಿದೆ ಮಾಹಿತಿ ಎಂಬುದ್ರ ಬಗ್ಗೆ ನಾವು ನೋಡ್ತಾ ಹೋದರೆ, ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ 16/3/2024 ಇಂದು ಮಧ್ಯಾಹ್ನ 3 ಗಂಟೆಯಿಂದ ಜಾರಿಗೆ ಬರಲಿದ್ದು, ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ತೀವ್ರವಾಗಿ ಇಲ್ಲಿ ಕುತೂಹಲಕ್ಕೆ ಒಂದು ಈಡು ಮಾಡಿರುವಂಥ ವೇತನ ಆಯೋಗದ ವರದಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇ ಅಂದರೆ 16/3/2024 ಬೆಳಗ್ಗೆ 10 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧಿಕೃತವಾದಂಥ ನಿವಾಸ ಕಾವೇರಿಯಲ್ಲಿ ಮಾನ್ಯ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಕೆ ಸುಧಾಕರ್ ರಾವ್ ಅವರ ನೇತೃತ್ವದ 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂಥ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ ವೇತನ ಆಯೋಗ ತನ್ನ ವರದಿ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಕಾವೇರಿಯಲ್ಲಿ ತಮ್ಮ ಒಂದು ವರದಿಯನ್ನು ನೀಡಲಿದ್ದು, ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ, ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಮುಂಚೆನೆ ವೇತನ ಆಯೋಗದ ವರದಿ ರಾಜ್ಯದ ಸರ್ಕಾರದ ಕೈ ಸೇರಲಿದ್ದು, ನೌಕರರಲ್ಲಿ ತೀವ್ರ ಕುತೂಹಲಕ್ಕೆ ಈಡು ಮಾಡಿರುವಂಥ ವೇತನ ಆಯೋಗದ ವರದಿಯ ವಿಷಯ ಈಗ ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಲಿದ್ದು, ನೌಕರರಿಗೆ ಇದು ಒಳ್ಳೆಯ ಒಂದು ಸುದ್ದಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಾಹಿತಿಯನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಮಾಹಿತಿಯನ್ನು ಶೇರ್ ಮಾಡಿ. ರಾಜ್ಯದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರ ಮಹತ್ವದ ಪತ್ರಿಕಾಗೋಷ್ಠಿ ಕರೆದಿದ್ದು, ಲೋಕಸಭಾ ಚುನಾವಣಾ ದಿನಾಂಕ ಘೋಷಣೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಒಂದೊಮ್ಮೆ ಒಂದು ದಿನಾಂಕ ಘೋಷಣೆ ಆದರೆ ತಕ್ಷಣದಿಂದಲೇ ಚುನಾವಣಾ ನೀತಿ ಸಂಹಿತೆ ರಾಜ್ಯದಲ್ಲಿ ಬರಲಿದೆ. ಒಂದೆಡೆ ವೇತನ ಆಯೋಗದ ವರದಿ 15 ಮುಕ್ತಾಯವಾಗಿತ್ತು, ಹಾಗಾಗಿ 16 ರಾಜ್ಯದಲ್ಲಿ ಒಂದು ವೇತನ ಆಯೋಗದ ವರದಿ ಸಲ್ಲಿಕೆಯಾಗಲಿದ್ದು, ರಾಜ್ಯದ ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್.